ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದೋದ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಂದೋದ್ರು ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನದು ಅಧಿಕೃತ ಸರ್ಕಾರಿ ಕಾರ್ಯಕ್ರಮವೇ ಆದರೂ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಲಾಗುತ್ತೆ ಇನ್ನೊಂದು 100 ದಿವಸದಲ್ಲಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಅನ್ನುವಾಗ ಈ ವರ್ಷದ ಯುತ್ ಡೇ ಹುಬ್ಬಳ್ಳಿಯಲ್ಲಾಗುತ್ತೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ರೈಲ್ವೆ ಗ್ರೌಂಡ್ ತನಕ 8 ಕಿಲೋಮೀಟರ್ ನ ಹಾದಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೆಯುತ್ತೆ ಇದಷ್ಟೇ ಅಲ್ಲ ಇನ್ನೊಂದು ವಾರದಲ್ಲಿ ಜನವರಿ 19 ಕ್ಕೆ ಮತ್ತೆ ಬರ್ತಾರೆ ನರೇಂದ್ರ ಮೋದಿ ಯಾದಗಿರಿಯಲ್ಲಿ ಮತ್ತು ಕಲಬುರಗಿಯಲ್ಲಿ ಎರಡು ಕಾರ್ಯಕ್ರಮಗಳ ಸರಣಿ ಕಾರ್ಯಕ್ರಮಗಳಿವೆ ಕರ್ನಾಟಕದಲ್ಲಿ ಕೆಲವು ಗುದ್ದಲಿ ಪೂಜೆಗಳು ಕೆಲವು ಶಿಲಾನ್ಯಾಸಗಳು ಮತ್ತೆ ಕೆಲವು ಉದ್ಘಾಟನೆಗಳು ಅಲ್ಲಿಗೆ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿನ ಅತ್ಯುತ್ತಮ ಅಸ್ತ್ರಗಳ ಪ್ರಯೋಗ ಆರಂಭಿಸ್ತು ಅಂತ ಅರ್ಥ ಕಾಂಗ್ರೆಸ್ ಬಸ್ ಯಾತ್ರೆ ಶುರು ಮಾಡಿದೆ ಜೆಡಿಎಸ್ ನ ಪಂಚರತ್ನ ಯಾತ್ರೆ ಜಾರಿಯಲ್ಲಿದೆ ಬಿಜೆಪಿಯಿಂದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಸ್ತ್ರ ಇದೆ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀನಿ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಜೊತೆಗಿರ್ತಾರೆ ಪ್ರಶಾಂತ್ ವೆಲ್ಕಮ್ ಟು ದ ಶೋ ಎಂ ಜಿ ಮಹೇಶ್ ಅವರಿದ್ದಾರೆ ಬಿಜೆಪಿಯ ಮುಖ್ಯ ವಕ್ತಾರರು ದೇವರಾಜ್ ಜೆಡಿಎಸ್ ವಕ್ತಾರರು ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ಮೂರು ಜನರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಬತ್ತಳಿಕೆಯಲ್ಲಿನ ಅತ್ಯುತ್ತಮ ಅಸ್ತ್ರ ಬಿಜೆಪಿಯ ಪಾಲಿಗಿರುವಂಥದ್ದು ಅದರ ಪ್ರಯೋಗ ಅಜಿತ್ ನಿಶ್ಚಿತವಾಗಿ 2023 ರ ವಿಧಾನಸಭಾ ಚುನಾವಣೆ ಕೂಡ ಬಿಜೆಪಿ ಟು ಕೀಪ್ ಇಟ್ ಯುವರ್ ಬೆಸ್ಟ್ ಫುಟ್ ಫಾರ್ವರ್ಡ್ ಅಂತ ಹೇಳ್ತಾರೆ ಯುದ್ಧದಲ್ಲಿ ಆ ರೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಪದೇ ಪದೇ ಬಿಜೆಪಿ ಕರ್ನಾಟಕಕ್ಕೆ ಕರೆಸ್ಕೊಳ್ತಾ ಇದೆ 2014 ರಿಂದ ಈಚೆಗೆ ಯಾವುದೇ ರಾಜ್ಯದ ಚುನಾವಣೆಗಳನ್ನು ನಡೆದರೂ ಕೂಡ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರ ಮತ್ತು ವಿರುದ್ಧದ ಮ್ಯಾಂಡೇಟ್ ರೆಫರೆಂಡಮ್ ಅನ್ನುವ ರೀತಿಯಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಟರ್ನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ 2023 ರ ಚುನಾವಣೆಯನ್ನು ಮೋದಿ ಕಾರಣದಿಂದ ಓಟ್ ಕೊಡಿ ಅಂತಕ್ಕಂಥ ರೀತಿಯಲ್ಲಿ ಆ ಒಂದು ಪ್ರಚಾರವನ್ನು ಪೀಕ್ಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಬಿಜೆಪಿಯ ರಣತಂತ್ರ ಇದ್ದ ಹಾಗಿದೆ ಕಾರಣದಿಂದ ನಾವು ಜೂನ್ನಿಂದ ನೋಡ್ತಾ ಇದ್ದೀವಿ ಐ ಥಿಂಕ್ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಕೇಂದ್ರ ಮೈಸೂರಾಯಿತು ಎಸ್ ತದನಂತರದ ಅವಧಿಯಲ್ಲಿ ನರೇಂದ್ರ ಮೋದಿ ಸಾಕಷ್ಟು ಬಾರಿ ಮೈಸೂರು ಕರ್ನಾಟಕಕ್ಕೆ ಬಂದು ಭೇಟಿ ನೀಡಿ ಹೋದರು ಒಂದು ಸಲ ಮಂಗಳೂರಿಗೆ ಹೋದರು ಈಗ ಹುಬ್ಬಳ್ಳಿಗೆ ಅಂದರೆ ಮುಂಬೈ ಕರ್ನಾಟಕ ಒಂದು ರೀತಿ ಬಿಜೆಪಿ ಯಾವಾಗ ಯಾವಾಗ ಗೆಲ್ಲುತ್ತೆ ಅತಿ ಹೆಚ್ಚು ಸ್ಥಾನಗಳನ್ನು ತಂದುಕೊಡ್ತಕ್ಕಂಥ ಒಂದು ರೀಜನ್ ಯಾವುದಿದ್ದರೆ ಅದು ಮುಂಬೈ ಕರ್ನಾಟಕ ಮತ್ತು ಹುಬ್ಬಳ್ಳಿ ಲಗಾಯಿತಿನಿಂದಲೂ ಕೂಡ ಪ್ರಾಯಶಃ ಇದ್ಗಾ ಮೈದಾನ ಹೋರಾಟದ ನಂತರ ಹುಬ್ಬಳ್ಳಿ ಒಂದು ರೀತಿ ಬಿಜೆಪಿ ಕರಾವಳಿ ಬಿಟ್ಟರೆ ಹಿಂದುತ್ವದ ಅತಿ ಹೆಚ್ಚು ಪ್ರಭಾವ ಪ್ರಯೋಗ ಆಗುವಂಥದ್ದು ಹುಬ್ಬಳ್ಳಿಗೆ ಹುಬ್ಬಳ್ಳಿಯಲ್ಲಿ ಆ ಕಾರಣದಿಂದ ನರೇಂದ್ರ ಮೋದಿಯವರ ನೋಡಿ ನಾವು ಅಂದರೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಸ್ವಾರ್ಥ ಪರಮಾರ್ಥ ಅಂತಾರೆ ಆ ರೀತಿ ನಾನಂದರೆ ಸ್ವಾರ್ಥನ್ನ ಸೆಲ್ಫಿಶ್ ಅನ್ನುವ ಅರ್ಥದಲ್ಲಿ ರಾಜಕಾರಣ ಈಗ ಅದು ರೋಡ್ ಶೋ ಇಟ್ ವಾಸ್ ಪೊಲಿಟಿಕಲ್ ಹೌದು ಯುವ ಜನೋತ್ಸವ ಕೂಡ ಪೊಲಿಟಿಕಲ್ ಹೌದು ಅದಕ್ಕೊಂದು ಸರ್ಕಾರಿ ಆಯಾಮ ಇತ್ತು ಆದರೆ ಒಟ್ಟಾರೆ ಉದ್ದೇಶ ಇರತಕ್ಕಂಥದ್ದು ಕರ್ನಾಟಕದ ವಿಧಾನಸಭಾ ಚುನಾವಣೆ ವಾತಾವರಣದ ನಿರ್ಮಾಣ ಪ್ರಧಾನಮಂತ್ರಿ ನರೇಂದ್ರ ನೋಡಿ ಇವತ್ತಿನ ಮಟ್ಟಕ್ಕೆ ಕರ್ನಾಟಕದಲ್ಲಿ ಹಿಂದೆಲ್ಲ ಚರ್ಚೆ ಸರಿನ ತಪ್ಪು ಅನ್ನುವಂಥದ್ದಲ್ಲ ಆಗ್ತಾರದು ಹಿಂಗೇನಾ ಅಂತ ಸರಿ ತಪ್ಪು ಅಂತಕ್ಕಂಥದ್ದು ಈಗ ನೋಡಿ ಹಿಂದೇನಿತ್ತು ಕರ್ನಾಟಕದಲ್ಲಿ ಬಿಜೆಪಿಗೆ ಯಡಿಯೂರಪ್ಪನವರಂತ ಒಬ್ಬ ಮಾಸ್ ಲೀಡರ್ ಮುಖ್ಯಮಂತ್ರಿಯಾಗಿರ್ತಾ ಇದ್ರು ಅಥವಾ ರಾಜ್ಯಾಧ್ಯಕ್ಷರಾಗಿರ್ತಾ ಇದ್ರು ಅವರ ಒಂದು ನೇತೃತ್ವ ಯಡಿಯೂರಪ್ಪನವ್ರ ಕೈಯಲ್ಲಿರ್ತಾ ಇತ್ತು
ಹೀಗಾಗಿ ಹಿಂದೆ ಅಟಲ್ ಜಿ ಇದ್ದಾಗಲೂ ಯಡಿಯೂರಪ್ಪನವರ ನಾಯಕತ್ವ ಇತ್ತು. ರಾಜ್ಯ ನಾಯಕತ್ವ ಕೂಡ ಓಟ್ಗಳನ್ನು ಸೆಳೆಯುವ ಶಕ್ತಿ ಆಗ ಕರ್ನಾಟಕದ ಬಿಜೆಪಿಗಿತ್ತು. ದಟ್ ವಾಸ್ ಆಡೆಡ್ ಅಡ್ವಾಂಟೇಜ್. ಸುಮಾರು ನಿಮಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಡಿಯೂರಪ್ಪನವರ ಹೆಸರ ಮೇಲೆ ಮತ ಬೀಳ್ತಾ ಇತ್ತು. ಇವತ್ತು ಆ ನಾಯಕತ್ವ ಇನ್ನೂ ಬೊಮ್ಮಾಯಿಯವ್ರಿಗಂತೂ ಆ ನಾಯಕತ್ವ ಅಥವಾ ಓಟ್ ಗಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಬಂದಿಲ್ಲ. ನೀವು ಒಂದು ಚುನಾವಣೆಯನ್ನು ಗೆದ್ದು ತೋರಿಸುವವರೆಗೆ ಅದು ಬರೋದು ಇಲ್ಲೂ ಕೂಡ. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ತನ್ನ ಸಂಘಟನೆ ನೆಟ್ವರ್ಕ್ ಹಿಂದುತ್ವದ ಜೊತೆ ಜೊತೆಗೆ ಬಿಜೆಪಿಗೆ ಇವತ್ತಿನ ಮಟ್ಟಕ್ಕೆ ಕರ್ನಾಟಕದಲ್ಲಿ ಯಾರಾದರೂ ಓಟ್ ತರುವ ಸಾಮರ್ಥ್ಯ ಇದ್ದರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತ್ರ. ಹೀಗಾಗಿ ಪದೇ ಪದೇ ನರೇಂದ್ರ ಮೋದಿಯವರನ್ನು ಬಿಜೆಪಿ ಕರ್ನಾಟಕಕ್ಕೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದೆ. ಈಗ ಅಮಿತ್ ಶಾ ನಡ್ಡಾ ಓಟ್ ತರುವ ಸಾಮರ್ಥ್ಯ ಇಲ್ಲ, ಈಗ ಅಮಿತ್ ಶಾ ನಡ್ಡಾ ಅವರ ಕಾರಣದಿಂದ ಓಟ್ ಕೊಡ್ತಾರೆ ಅಂತಕ್ಕಂಥದ್ದಲ್ಲ. ಅದು ನರೇಂದ್ರ ಮೋದಿ ಬಂದರೆ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತು ಮೋದಿಗೆ ಇರ್ತಕ್ಕಂಥ ಸಾಮರ್ಥ್ಯ ಏನು ಅಜಿತ್, ನಿಮ್ಮಿಂದ ಸ್ಥಳೀಯವಾಗಿ ಮುನಿಸ್ಕೊಂಡ್ರೂ ಕೂಡ ಶಾಸಕರ ವಿರುದ್ಧ ಅಸಮಾಧಾನ ಇರುತ್ತೆ, ಸರ್ಕಾರದ ವಿರುದ್ಧ ಅಸಮಾಧಾನ ಇರುತ್ತೆ, ಜಾತಿಯ ಕಾರಣಗಳಿಂದ ಅಸಮಾಧಾನ ಇರುತ್ತೆ. ಮೋದಿ ನೋಡ್ಕೊಂಡು ಸುಮ್ಮನೆ ಅದನ್ನು ತಡೆಯುವ ಶಕ್ತಿ ಮೋದಿಯವರಿಗಿದೆ. ಆ ಕಾರಣದಿಂದ ಮೋದಿಯವರ ಭೇಟಿಯನ್ನು ತುಂಬ ಕುತೂಹಲದಿಂದ ಪೊಲಿಟಿಕಲಿ ಗಮನಿಸಲಾಗುತ್ತೆ. ಕರೆಕ್ಟ್ ಮಹೇಶ್ ಅವರೇ, ಅನಿವಾರ್ಯ, ಮೋದಿ ಬೇಕೇ ಬೇಕು, ಬರಲೇಬೇಕು. ನೋಡಿ, ನಿಮಗೆ ನಮ್ಮ ಪಾರ್ಟಿಯ ವೈಶಿಷ್ಟ್ಯವನ್ನು ಅರ್ಥ ಮಾಡ್ಕೊಂಬಿಟ್ರೆ ಈ ಏನು ವಿಶ್ಲೇಷಣೆ ಇದೆಯಲ್ಲ ಅದು ಒಪ್ತಕ್ಕಂಥದ್ದಲ್ಲ. ನೋಡಿ, ನಮ್ಮ ಪಾರ್ಟಿ ವಿತ್ ಡಿಫ್ರೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಪಂಚಾಯತಿ ಚುನಾವಣೆಯಿಂದ ಹಿಡಿದು ರಾಷ್ಟ್ರಪತಿ ಚುನಾವಣೆ ತನಕ ಕೂಡ ಒಂದು ಸಕ್ರಿಯವಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ನಮ್ಮ ಪಕ್ಷದ್ದು. ನಾವು ಅವ್ರನ್ನ ಪ್ರಧಾನಿ ಅಂತ ಒಂದು ಕಡೆ ಇದ್ದರೂ ಕೂಡ ಅವರೊಬ್ಬರು ಪಕ್ಷದ ಒಬ್ಬ ಆದರ್ಶ ಕಾರ್ಯಕರ್ತ, ತಾನು ಹೇಗೆ ತನ್ನ ಪಕ್ಷಕ್ಕೋಸ್ಕರ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ತೋರಿಸ್ಕೊಡ್ತಕ್ಕಂಥ ಒಂದು ಶ್ರೇಷ್ಠ ನಾಯಕತ್ವ ನಮ್ಮಲ್ಲಿರ್ತಕ್ಕಂಥದ್ದು. ನಾವು ನೀವು ಅನೇಕ ಬಾರಿ ಚರ್ಚೆ ಮಾಡಿದ್ದು ನಾವು ಕೇಳಿದ್ದೀವಿ, ಗುಜರಾತ್ನಲ್ಲಿ 30 ಬಾರಿ ಒಟ್ಟೋದ್ರು ಮೋದಿಯವರು ಅಂತೇಳಿ. ಪಕ್ಷದ ಕಾರ್ಯಕರ್ತನ ಭೂಮಿಕೆ ಹೇಗಿರಬೇಕು ಅಂತೇಳಿ ನಮ್ಮ ಪಕ್ಷ ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಹೊಸ, ನಾ ಹೇಳಿದ್ನಲ್ಲ, ಇಟ್ಸ್ ಎ ಪಾರ್ಟಿ ವಿತ್ ಡಿಫ್ರೆನ್ಸ್. ಯಾಕೆ ಅಂತಂದರೆ ಈ ಎಲ್ಲ ಈ ಥರ ಅನೇಕ ಗುಣಾತ್ಮಕವಾದಂಥ ಸಂಗತಿಗಳು ನಮ್ಮ ಪಕ್ಷದೊಳಗಡೆ ಇರ್ತಕ್ಕಂಥದ್ದು. ಪ್ರಶಾಂತ್ ಸರ್ ಹೇಳ್ತಿದ್ರು ಯಾವುದು ಯುವಜನೋತ್ಸವ, ಅದು ನೋಡಿ ಹೇಳಿ ಕೇಳಿ ಇವತ್ತು ಯಾವ ವಿವೇಕಾನಂದರ ಏನು ಜನ್ಮದಿನಾಚರಣೆ ಇದೆ ಅದನ್ನು ನಾವಂತೂ ನಮ್ಮ ಸೈದ್ಧಾಂತಿಕ ಹಿನ್ನೆಲೆ ಒಳಗಡೆ ಬಹು ವರ್ಷಗಳಿಂದ ಅದನ್ನು ಪಕ್ಷವೂ ಮತ್ತೆ ಮಾಡಿದೆ, ಸರ್ಕಾರವೂ ತೆಗೆದುಕೊಂಡಿರ್ತಕ್ಕಂಥ ಆ ನರೇಂದ್ರ ಹಿಂದುತ್ವವನ್ನು ಜಗತ್ತಿಗೆ, ಆ ಹಿಂದುತ್ವದ ದುಂದಿಬೆಯನ್ನು ಜಗತ್ತಿಗೆ ಕೊಟ್ಟಿದ್ರೆ, ಈ ನರೇಂದ್ರ ಅವರು ಆ ಹಿಂದುತ್ವದೊಂದಿಗೆ ಭಾರತವನ್ನು ಸಮರ್ಥವಾಗಿ ಜಗತ್ತಿನ ಮುಂದೆ ಒಂದು ಕಟ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ನಾವು ಯಾಕೆ ಜನ ಇವತ್ತು ಒಬ್ಬ ನರೇಂದ್ರ ಮೋದಿಯವ್ರನ್ನ ಸ್ವಾಗತ ಮಾಡಲಿಕ್ಕೆ, ನೀವು ಅದು ಪೊಲಿಟಿಕಲ್ ಇವೆಂಟ್ ಅಂತಾರೋ ಕರೀರಿ ಬೇರೆ ಅಂತಾರೆ, ಇತ್ತೀಚಿನ ದಿನಗಳಲ್ಲಿ ಸರ್ ನೀವು ಈ ಸಲದ ಚುನಾವಣೆಗೆ ನಿಮ್ಮ ಹತ್ರ ಇರುವಂತಹ ಒಳ್ಳೆ ಮಿಸೈಲ್ ತಗೊಂಡ್ ಬರ್ತಾ ಇದ್ದೀರಿ. ದಟ್ ಇಸ್ ತಪ್ಪೇನು ಅಂತ ನಾನು ಸರ್ ನಾನು ಆರಂಭ ಪ್ರಶಾಂತ್ ಕೇಳಿದೆ. ನಿಮ್ಮ ಹತ್ರ ಇದೇ ನೀವು ತರ್ತೀರಪ್ಪ, ಪ್ರಶ್ನೆನೇ ಇಲ್ಲ ಅದರಲ್ಲಿ. ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿ, ಅಯ್ಯೋ ತಪ್ಪು ತಪ್ಪಲ್ರಿ, ಚುನಾವಣೆ ಕೇಳಿ ನಾನು ಹೇಳಕ್ ಹೊರಟದ್ದು. ಒಂದು ಪೊಲಿಟಿಕಲ್ ಪಾರ್ಟಿ ಪ್ರಶಾಂತ್ ಹೇಳಿದ್ರ ತನ್ನ ಎಲೆಕ್ಟ್ರೋ ಸಮೇತ ಹೇಳ್ತೀನಿ. ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ಬಂದರೆ ಮೋದಿ ಇಷ್ಟು ಸಲ ಓಡಾಡಬೇಕಾಗೋದಿಲ್ಲ ಅಲ್ಲಿ, ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಇದ್ದಾರೆ. ಅಲ್ಲ ನೋಡಿ, ನಾನು ನಿಮ್ಗೊಂದು ಪವರ್ ಮ್ಯಾಚ್ ಆಗುತ್ತೆ ಸರ್. ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ನಾವು ಚರ್ಚೆ ಮಾಡ್ತಾ ಗುಜರಾತ್ಗೆ ಜಾಸ್ತಿ ಸಲ ಹೋಗ್ಬಿಟ್ರಿ, ಅಲ್ಲಿಲ್ಲ ಸರ್ ಗುಜರಾತ್ಗೆ ಯಾಕೆ 30 ಸಲ ಹೋಗ್ಬೇಕಂದ್ರೆ ಕಂಪೇರಿಟಿವ್ನೆಸ್ ಅಂತಂತಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಮ್ಮ ಪಾರ್ಟಿಯನ್ನು ನೀವು ವಿಶ್ಲೇಷಣೆ ಮಾಡ್ತಾ ಇರ್ತಕ್ಕಂಥದ್ದೇ ತಪ್ಪು ಅಂತ ನಾನು ಹೇಳ್ತಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮ ಖುಷಿ ಆಗಂಗೆ ನಿಮ್ಮ ಪಾರ್ಟಿ ಈಗ ನಿಮ್ಗೊಂದು ಹೇಳ್ತೀನಿ, ಈ ನಾವು ಒಂದು ನಿನ್ನೆ ಬೂತ್ ವಿಜಯಿ ಅಭಿಯಾನ ಮಾಡಿದ್ದೀವಿ. ಒಂದು ಬೂತ್ಗೆ ಪ್ರಧಾನಮಂತ್ರಿಗಳಿಗೆ ಒಂದು ಬೂತ್ಗೂ ನಾವು ಹಾಕಿದ್ದೀವಿ, ಒಂದು ಬೂತ್ಗೊಂದು ಪ್ರಧಾನಮಂತ್ರಿಗೆ ಹಾಕಿದ್ದೀವಿ. ನಾನು ಇವತ್ತು ಶಾಂತಿನಗರ ಮುಗಿಸ್ಕೊಂಡು ಬಂದಿದ್ದೀನಿ. ನಮ್ಮ ಪಾರ್ಟಿ ಸಿಸ್ಟಮ್ ಏನಂತಂದರೆ, ಪ್ರಧಾನಮಂತ್ರಿ ಆದ್ರೂ ಬೂತಲ್ಲಿ ಕೆಲಸ ಮಾಡಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಮಾಡಬೇಕು. ಇದನ್ನು ನೀವು ಯಾಕಂದರೆ ನಮ್ಮ ಪಕ್ಷದ ವಿಶೇಷನೇ ಅದು, ಎರಡನೇ ಮಾತೇ ಇಲ್ಲ. ನಮ್ಮ ಟ್ರೆಷರು, ನಮ್ಮ ಶಕ್ತಿ, ಆದರಣೀಯ ನರೇಂದ್ರ ಮೋದಿಯವರು, ಅದರ ಪ್ರಶ್ನೆನೇ ಇಲ್ಲ. ಅದರಲ್ಲಿ ಇಡೀ ಜಗತ್ತಿಗೆ ಅವ್ರು ಬೇಕಾಗಿರ್ಬೇಕಾದ್ರೆ ಕರ್ನಾಟಕಕ್ಕೆ ಬೇಡವಾ? ಇವತ್ತಿನ ಜಗತ್ತಿನ ವಿದ್ಯಮಾನಗಳು ನೋಡಿ, ಪಂಚರತ್ನ ಯಾತ್ರೆ ಹುರುಪಲಿದ್ದೀರಿ, ಜನ ಚೆನ್ನಾಗಿ ಸೇರ್ತಿದ್ದಾರೆ. ಮಾನ್ಯ ಮಾಡ್ತಕ್ಕಂತ ಅತಿ ಎತ್ತರದ ಶ್ರೇಷ್ಠ ಯಾವ್ದ್ರ ರಾಜಕಾರಣ, ಯಾರೇ ರಾಜಕೀಯ ವ್ಯಕ್ತಿಗಳನ್ನ ನಾವು ಅಕ್ಸೆಪ್ಟ್ ಮಾಡಿದ್ದಾರೆ?
ಇಲ್ಲಿ ಸರ್ ನಿಮ್ಮ ಪಕ್ಷದ ಜಗತ್ತಿನ ಸುತ್ತಮುತ್ತ ಇರತಕ್ಕಂತ ಬೇರೆ ಬೇರೆ ಮಾತಾಡೋ ಮಾತುಗಳನ್ನ ಬಿಟ್ಟುಬಿಟ್ಟಿದ್ದೀರಿ. ನಾನು ವಿಷಯಾಂತರ ನೋಡಿ, ವಿಷಯಾಂತರ ಅವಲ್ಲ ನಾನು ಇಲ್ಲಿ ಕೇಳಿ ವಿಷಯ, ಯಾವ ವಿಷಯಾಂತರನೂ ಇಲ್ಲ. ಯುದ್ಧದಲ್ಲಿ ನಿಮ್ಮ ಬಳಿ ಬ್ರಹ್ಮಾಸ್ತ್ರ ಇದೆ, ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ನಾವು ಹೇಳಿದ್ರೆ ಅದನ್ನ ಎಂ ಜಿ ಮಹೇಶ್ ಅವರೇ ಒಪ್ಪಿಕೊಳ್ತಾರೆ. ನಾವು ಒಪ್ಪುತ್ತಾ ಇದೀವಿ ಅದನ್ನ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತ ನಾವು ಒಪ್ಪುತ್ತೀವಿ. ಯಾಕೆ ನಾನು ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಈ ತರ ನೋಡಿ ಸರ್, ನೀವು ಹೇಳ್ತಿರ್ತಕ್ಕಂಥದ್ದು ಅಂದ್ರೆ ಬಿಜೆಪಿಗೆ ಶಕ್ತಿನೇ ಇಲ್ಲ, ಬಿಜೆಪಿಗೆ ಸಾಮರ್ಥ್ಯನೇ ಇಲ್ಲ, ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯದ ಬಗ್ಗೆ ಪೊಲಿಟಿಕ್ಸ್ ಅನ್ನ ಒಂದು ಕ್ರಿಕೆಟ್ ಅಂತ ಅಂತೀರಿ ಅನ್ನೋದಾದ್ರೆ ಈಸ್ ಎ ಗುಡ್ ಫಿನಿಶರ್ ಸರ್. ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಎಂಡಿಗ್ ಬಂದು ಒಂದು ಲಾಸ್ಟ್ 10 ಓವರ್ಲ್ಲಿ ಒಂದು ಆಟ ಆಡಿ ಇಲ್ಲ. ಅದೇ ದಾಟಿಯಲ್ಲಿ ಶ್ರೀಯುತ ಪ್ರಶಾಂತ್ ಅವರು ಹೇಳಿದ್ದನ್ನು ಸಹ ನಾನು ಗಮನಿಸಿದ್ದೇನೆ. ಅದೇ ದಾಟಿಯಲ್ಲಿ ಶ್ರೀಯುತ ಪ್ರಶಾಂತ್ ಆತೋಡವರು ಹೇಳಿದ್ದು ಅಕ್ಷರ ಸಹ ಸತ್ಯ. ಅದು ಆಲ್ಮೋಸ್ಟ್ ಆಲ್ ಈ ಚುನಾವಣೆಗೆ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿ ಇರತಕ್ಕಂಥ ಎಲ್ಲ ಬಾಣಗಳ ಪ್ರಯೋಗವನ್ನು ಮಾಡುತ್ತೆ. ಅದು ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದನ್ನೇ ನಾವಿನ್ನು ನಿರೀಕ್ಷೆಯಲ್ಲಿ ಇಲ್ಲದೆ ಇರತಕ್ಕಂಥ ಅನಿರೀಕ್ಷಿತ ಘಟನೆ ಅಂತೂ ಖಂಡಿತ ಅಲ್ಲ. ಯಾವಾಗ ನನ್ನ ರಾಜ್ಯ ಪ್ರವಾಹದಲ್ಲಿ ಮುಳುಗೋಗಿದ್ದಾಗಲೂ ಸಹ ಕೇಂದ್ರದ ಯಾವುದೇ ಸಚಿವರು ಬಂದಿರಲಿಲ್ಲ. ಆದರೆ ಚುನಾವಣೆ ಬಂದಾಗ ಬಂದೇ ಬರ್ತಾರೆ ಅಂತ ನಮಗೆ ಭರವಸೆ ಇತ್ತು. ಖಂಡಿತವಾಗಿ ಅಷ್ಟರ ಮಟ್ಟಿಗೆ ಭರವಸೆ ಇತ್ತು. ಈಗ ಆ ಕಾಲ ಬಂದಿದೆ, ಕರ್ನಾಟಕ ರಾಜ್ಯಕ್ಕೆ ಪಾದಾರ್ಪಣೆ ಮಾಡಲೇಬೇಕು. ಬರ್ತಾ ಇದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಬರ್ತಿದ್ದಾರೆ ಸನ್ಮಾನ್ಯ ನಡ್ಡಾ ಅವರು, ಬಂದಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರು, ಬಂದಿದ್ದಾರೆ ಎಲ್ಲರೂ ಸಹ ಈಗ ಬರಲೇಬೇಕು ಅನಿವಾರ್ಯ ಅವರಿಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಂದು ತಕರಾರಿದ್ದಿಲ್ಲ, ಅವ್ರ ಪಕ್ಷದ ಅವ್ರು ಮಾಡ್ಕೊಳ್ಳಿ. ಯಾಕೆಂದರೆ ಈ ದೇಶದಲ್ಲಿ ಏನಾಗ್ತಿದೆ ಅಂತಂದರೆ, ಈಗಾಗಲೇ ಶ್ರೀಯುತ ಪ್ರಶಾಂತ್ ನೀವೇ ಅದನ್ನು ಹೇಳಿದ್ರಿ, ಯು ಪಿ ಯಲ್ಲಿ ಈ ಸಮಸ್ಯೆ ಬಂದಿದ್ದಿಲ್ಲ ಅಂತಕ್ಕಂಥದ್ದು ಸತ್ಯ. ಆದರೆ ಉಳಿದಂಥ ಎಲ್ಲ ರಾಜ್ಯಗಳಲ್ಲೂ ಸಹ ಬಿಜೆಪಿ ಎಲ್ಲೆಲ್ಲಿ ಚುನಾವಣೆಗಳನ್ನು ಎದುರಿಸಿದೆಯೋ ಅಲ್ಲೆಲ್ಲವೂ ಸಹ ಇದೇ ಅಸ್ತ್ರವನ್ನು, ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅಸ್ತ್ರವನ್ನು ಮುಂದೆ ಇಟ್ಕೊಂಡ್ರೆ ಬರ್ತು ಅಲ್ಲಿದ್ದಂಥ ಯಾರು ಮುಖ್ಯಮಂತ್ರಿಗಳು ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಮುಂದೆ ಮಾಡಿ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ. ಗುಜರಾತ್ನೇ ಎದುರಿಸ್ಲಿಲ್ಲ ಆ ರೀತಿ. ಹಾಗಾಗಿ ಕರ್ನಾಟಕದಲ್ಲೂ ಸಹ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಮುಂದೆ ಇಟ್ಕೊಂಡು ಈ ಮುಖ್ಯಮಂತ್ರಿಗಳು ಈ ನಮ್ಮ ಬಿಜೆಪಿ ಸರ್ಕಾರ 3-3.5 ವರ್ಷದಲ್ಲಿ ಇಂಥೆಲ್ಲ ಸಾಧ್ಯತೆಗಳು ಮಾಡಿದ್ದೀವಿ, ಕರ್ನಾಟಕದ ಸಮಸ್ಯೆಗಳನ್ನ ಈ ರೀತಿ ಬಗೆಹರಿಸಿದ್ದೀವಿ ಅಂತ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರಿಲ್ಲ. ಹಾಗಾಗಿ ನಾನು ಇನ್ನೊಂದು ಸಾರಿ ಮಹೇಶ್ ಅವರೇ ಒಂದು ಮಾತು ಹೇಳ್ತೀನಿ ನಿಮಗೆ, ಈ ದೇಶದಲ್ಲಿ ಬಿಜೆಪಿಗೆ ಇರತಕ್ಕಂಥ ಒಂದೇ ಒಂದು ಡೆಬಿಟ್ ಕಾರ್ಡ್ ಅಂತಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ. ಆ ಡೆಬಿಟ್ ಕಾರ್ಡ್ ನೀವು ಎಲ್ಲ ಕಡೆ ಹಾಕು ಉಪಯೋಗಿಸ್ಬೇಕು ಹೊರತು ಬೇರೆ ಇನ್ಯಾವುದು ಇಲ್ಲ ಇವ್ರ ಹತ್ರ. ಅದು ನನಗೆ ಗೊತ್ತಿದೆ ಅದಕ್ಕೆ. ಈಗೇನಾಗಿದೆ, ಒಂದು ಬಹಳಷ್ಟು ದೊಡ್ಡ ಒಂದು ಸಣ್ಣ ರಾಜ್ಯದ ಹಿತದೃಷ್ಟಿಯಿಂದ ಹೇಳ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ, ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂತಂದ್ರೆ ನನ್ನ ಕಳೆದ ಬಾರಿ ತಮಿಳುನಾಡಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆ ರಾಜ್ಯಕ್ಕೋಗಿ ನನ್ನ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ವೇಲೈ ನದಿ, ಗುಂಡೈ ನದಿ, ಶಿವಗಂಗಾ ಎಲ್ಲ ನದಿಗಳ ತಿರುವನ್ನು ಮಾಡಿ ಅಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ 1.5 ಲಕ್ಷ ಹೆಕ್ಟೇರ್ಗೆ ಅನುಮತಿಯನ್ನು ಕೊಟ್ಟರು ಇಲ್ಲಿಗೆಲ್ಲ. ಅಂಥದ್ದೇ ಇವತ್ತು ಚುನಾವಣೆ ಬಂದಿರೋದ್ರಿಂದ ನನ್ನ ರಾಜ್ಯಕ್ಕೆ ಭಾಗ್ಯ ಸಿಗ್ಬೋದು ಅಂತ ನಾನು ಸಂತೋಷ ಪಡ್ತೀನಿ. ಈಗ ಬಂದಾಗ ಅನೌನ್ಸ್ ಮಾಡ್ಬೋದು, ನಾನು ನಿರೀಕ್ಷೆಯಲ್ಲಿ ನದಿಗಳು ಸರ್. ಈಗ ವೇಲೈ ನದಿ, ಗುಂಡೈ ನದಿ, ಶಿವಗಂಗೆ ಎಲ್ಲವೂ ಸಹ ಒಳತಿರುವನ್ನು ಮಾಡಿಬಿಟ್ರು. ಎಲ್ಲಿಂದ ಕರ್ನಾಟಕಕ್ಕೆ ಬರ್ತಾವೆ ಸರ್? ಕರ್ನಾಟಕಕ್ಕೆ ಬರೋದಲ್ಲ, ಕಾವೇರಿ ಉಪ ನದಿಗಳವು ಅವನ್ನು ತಿರುಗಿಸ್ಕೊಳ್ಳಿಕ್ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿಂದ ಕರ್ನಾಟಕಕ್ಕೆ ಬರ್ತಾವೆ? ಕರ್ನಾಟಕ ಯಾವ ಕರ್ನಾಟಕ ಅಂತವಲ್ಲ ಸರ್, ಅಲ್ಲಿ ಬಳಸ್ಕೋಬೇಕಾದ್ರೆ ಒಂದು ರೀತಿನೀತಿಗಳಿದೆ, ಅವನ್ನ ಬಳಸ್ಕೋಬೇಕಾದ್ರೆ ನಮ್ಮ ಹೇಗೆ ನಮ್ಮ ಅಪ್ರೂವಲ್ ಬೇಕು ಅವ್ರಿಗೂ ಸಹ ನಮ್ಮ ಅಪ್ರೂವಲ್ ಬೇಕು. ಇದನ್ನು ಧಿಕ್ಕರಿಸಿ ಮಾಡಿರ್ತಕ್ಕಂಥದ್ದು ಇವತ್ತು ಸರಿಸುಮಾರು 1.5 ಲಕ್ಷ ಹೆಕ್ಟೇರ್ ಅನ್ನ ಅವ್ರು ಬಳಸ್ಕೊಂತ ಇದ್ದಾರೆ, ಇಲ್ಲಿಗೆಲ್ಲ ಬಳಸ್ಕೊಂತ ಇದ್ದಾರೆ. ಅದಕ್ಕೆ ಅನುಮತಿ ಕೇಂದ್ರ ಸರ್ಕಾರದಿದೆ. ಸೊ ಅಂಥದಕ್ಕೆ ಅನುಮತಿ ಕೊಟ್ಟವರು ನಮ್ಮ ರಾಜ್ಯದಲ್ಲಿ ಮೇಕೆದಾಟಿಗೆ ಅನುಮತಿ ಕೊಡಬಹುದು, ಅದೇ ರೀತಿ ಎತ್ತಿನೊಳಗೆ ಅನುಮತಿ ಕೊಡಬಹುದು, ಅದೇ ರೀತಿ ನಮಗೇನಾಗಿದೆ ಭದ್ರಾ ಮೇಲ್ದಂಡೆಗೆ ಅನುಮತಿ ಕೊಡಬಹುದು. ಯಾಕೆಂದ್ರೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ತೀರ್ಮಾನ ಮಾಡಿ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಮೊದಲನೇದಾಗಿ ಕೃಷ್ಣಾ ಮೇಲ್ದಂಡೆ ಸಲ್ಲಿಸಿದ್ದಾರೆ, ಭದ್ರಾ ಮೇಲ್ದಂಡೆ ಸಲ್ಲಿಸಿದ್ದಾರೆ. ಈಗ ಇದೇ ವೇದಿಕೆಯಲ್ಲಿ ಒಂದು ವಿನಂತಿಯನ್ನು ಮಾಡಿದ್ವಿ. ಏನು ಸನ್ಮಾನ್ಯ ದೊಡ್ಡಬಳ್ಳಾಪುರದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಆದಾಗ ತಾವು ಸಹ ಇದ್ರಿ. ಸನ್ಮಾನ್ಯ ಸುಧಾಕರ್ ಅವರು ಏನ್ ಹೇಳಿದ್ರು, ಎತ್ತಿನೊಳೆಯನ್ನು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ, ದಯವಿಟ್ಟು ಇದನ್ನು ಸೇರಿಸಿ 3 ಯೋಜನೆಗಳ ಅಪ್ರೂವಲ್ ಕೊಡಿ ಅಂತ. ಈ 3 ಯೋಜನೆಗಳ ಅಪ್ರೂವಲ್ ಪ್ರಧಾನಮಂತ್ರಿಗಳು ಬರ್ತಾರೆ, ಸನ್ಮಾನ್ಯ ಇವರು ಏನು ಗೃಹ ಸಚಿವರು ಬರ್ತಾರೆ, ಸನ್ಮಾನ್ಯ ನಡ್ಡಾ ಅವರು ಬಂದು ಅಪ್ರೂವಲ್ ಕೊಡ್ತಾರೆ, ನಾನು ಸಂತೋಷ ಪಡೋಗಿಲ್ವೇ? ಖಂಡಿತವಾಗಿ ಆ ಕಾರಣಕ್ಕೋಸ್ಕರ ತುಂಬಾ ಸಂತೋಷದಿಂದ ಕವಕದಿಂದ ಕಾಯ್ತಾ ಇದ್ದೀನಿ ಸರ್. ನಾನು ರಾಜಕೀಯಕ್ಕೆ ಬಂದಾಗ ಖಂಡಿತವಾಗಿಯೂ ನಾನು ಈಗಾಗಲೇ ಹೇಳಿದೆ, ನನ್ನ ಬಿಜೆಪಿ ಪಕ್ಷದವರು ಈ ರಾಷ್ಟ್ರದಲ್ಲಿ ಅಭಿವೃದ್ಧಿಯನ್ನು ಮುಂದೆ ಮಾಡಿಕೊಂಡು ಚುನಾವಣೆಗಳನ್ನು ಎದುರಿಸೋಲ್ಲ. ಖಂಡಿತವಾಗಿಯೂ ಎದುರಿಸ್ತಕ್ಕಂಥದ್ದೇನು ಸನ್ಮಾನ್ಯ ಮೋದಿಯವರು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಂತಕ್ಕಂಥ ಒಂದೇ ಒಂದು ಡೆಬಿಟ್ ಕಾರ್ಡನ್ನು ಎಲ್ಲ ಕಡೆ ಪ್ರಯೋಗ ಮಾಡಿದರೆ ಇನ್ನೂ ಪ್ರಯೋಗ ಮಾಡ್ತಾರೆ, ಮಾಡಲಿ ಖಂಡಿತವಾಗ. ಆದರೆ ನಾವು ಮಾತ್ರ, ನೀವು ಈಗಾಗಲೇ ಹೇಳಿದಾಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತಿನ ದಿವಸ ನಾವು ನಮ್ಮ ರಾಜ್ಯದ ನಿಜವಾದ ಸಮಸ್ಯೆಗಳೇನು ಅಂತ ಆ ಸಮಸ್ಯೆಗೆ ಉತ್ತರ ಏನು ಅಂತಕ್ಕಂಥದ್ದನ್ನು ತಗೊಂಡು ಪಂಚರತ್ನದ ಮೂಲಕ ಜಲಧಾರೆ ಮೂಲಕ ಜನಗಳನ್ನು ತಲುಪ್ತಾ ಇದ್ದೀವಿ ನಾವು.
ನಾವು ಹೋಗ್ತಕ್ಕಂಥ ದಾರಿ ಹೀಗೆ, ಇವ್ರು ಬರ್ತಕ್ಕಂಥ ದಾರಿ ಹೀಗೆ. ಹಾಗಾಗಿ ನಾನು ಇದ್ರ ಬಗ್ಗೆ ನಾವೇನು ಅಂಥದ್ದು ರಾಜಕೀಯವಾಗಿ ನಾನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲ್ಲ. ಖಂಡಿತ ಇದನ್ನು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಇದನ್ನು ನಾವು ಎದುರು ನೋಡ್ತಾ ಇದ್ವಿ. ಸೊ ಈಗ ಪ್ರಾರಂಭ ಆಯಿತು, ಜನವರಿಯಲ್ಲಿ ಪ್ರಾರಂಭ ಆಗಿದೆ. ಸನ್ಮಾನ್ಯ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದು ಏನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ಮಂಡ್ಯದಲ್ಲಿ ಬಂದು ಮಾಡಿದಂತಹ ಸಂದರ್ಭದಲ್ಲಿ ಏನು ಅಮೂಲು ಮತ್ತು ನಮ್ಮ ನಂದಿನಿ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಇವತ್ತು ಅದಾದ ಕೇವಲ ಒಂದು ವಾರದಲ್ಲಿ ಕೋಆಪರೇಟಿವ್ ಆ್ಯಕ್ಟ್ ಅಮೆಂಡ್ ಆಗ್ತಾ ಇದೆ. ನಮ್ಮ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ, ನಮ್ಮ ರಾಜ್ಯ ಒಂದೇ ಅಲ್ಲ, ಒಕ್ಕೂಟ ವ್ಯವಸ್ಥೆಗೆ ಹಿತಾಸಕ್ತಿಗೆ ವಿರುದ್ಧವಾಗಿ ಇವತ್ತೊಂದು ದಿವಸ ಅಮೆಂಡ್ಮೆಂಟ್ ಆಗ್ತಾ ಇದೆ. ಅವರೇ ಅಲ್ಲಿ ಹೇಳಿದಂಥ, ಪರೋಕ್ಷವಾಗಿ ಹೇಳಿದಂಥ ಮಾತು ಅಲ್ಲಿ ಸಾಕಾರ ಆಗ್ತಾ ಇದೆ. ಅಷ್ಟು ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ಹೊಡ್ತಾ ಬೀಳುತ್ತೆ. ರಾಜ್ಯ ಒಂದೇ ಅಲ್ಲ, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬೀಳುತ್ತೆ. ರಾಜ್ಯದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಇರತಕ್ಕಂಥ ವಿಷಯಗಳನ್ನು ಕೇಂದ್ರ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡಿಕೊಳ್ಳಿಕ್ಕೆ ಮೂಡಿರ್ತಕ್ಕಂಥ ಎರಡನೇ ಹುನ್ನಾರ ಇದು. ಮೊದಲನೇದು ಎಜುಕೇಷನ್ ಕೈ ಇಟ್ರಿ, ಈಗಾಗಲೇ ಕೋಆಪರೇಟಿವ್ ಸೆಕ್ಟರ್ ಕೈ ಇಡ್ತಿದ್ರಿ, ಅಂದರೆ ರಾಜ್ಯಗಳೇ ಹಾಕಿರಬೇಕು. ಜಿ ಎಸ್ ಟಿ ಕೈ ಇಟ್ಟಿದ್ದಾಯಿತು. ಜಿ ಎಸ್ ಟಿನಲ್ಲಿ ರಾಜ್ಯ ಎಷ್ಟು ಕಳ್ಕೋತಾ ಇದೆ, ಆದಾಯವನ್ನು ಕಂಪನ್ಸೇಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆ ಇಲ್ಲ. ಇದಕ್ಕೆಲ್ಲ ಪರಿಹಾರ ಕೊಡ್ಬೋದು. ನನ್ನ ಪ್ರಧಾನಮಂತ್ರಿಗಳು, ನನ್ನ ಪ್ರೀತಿಯ ಪ್ರಧಾನಮಂತ್ರಿಗಳು, ಪರಿಹಾರ ಕೊಡ್ಬೋದು, ಎದುರು ನೋಡ್ತಾ ಇದ್ದೀವಿ. ಅನಿಲ್ ಒಂದು ನಿಮಿಷ ಸರ್, ಬಂದ್ ರಿಯಾಕ್ಷನ್ ತಗೋಬೇಕು. ಅನಿಲ್ ಒಂದು ರಿಯಾಕ್ಷನ್. ಈಗ ತಾವು ಗುಡ್ ಫಿನಿಶ್ ಇದಾನೊಂದು ಇನ್ನೂ ಪ್ರಶ್ನೆ ಇಲ್ಲ 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 ಹೇಳಿ. ಐ ಥಾಟ್ ಪ್ರಾಬ್ಲಿ ಯು ವಾಂಟೆಡ್ ಟು ಯು ವಾಂಟೆಡ್ ಟು ಎಕ್ಸ್ಟೆಂಡ್ ದಿ ಸೇಮ್. ಅಲ್ಲ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ಕೊಂಡ್ಬರ್ಬೇಕಾಗತ್ತಾ? ಅವ್ರನ್ನೂ ಇದೇ ರೀತಿಯಾಗಿ ಏನೋ ರೋಡ್ ಶೋ ಅಲ್ಲ ಬಂದೇ ಬರ್ತಾರೆ, ಸಮಾವೇಶಗಳು ಅಲ್ಲ ಬಂದೇ ಮಾಡುವ ಮೂಲಕ ಈ ಮೋದಿ ಅಲೆಗೆ ಒಂದು ತಡೆಯೊಡ್ಡು ಎಲೆಕ್ಷನ್ ಮೂಮೆಂಟ್ನಲ್ಲಿ ಬಂದೇ ಬರ್ತಾರೆ. ತಾವು ಹೇಳ್ತಾ ಇದ್ರಿ ಗ್ರೇಟ್ ಫಿನಿಷರ್ ಅವರು, ನರೇಂದ್ರ ಮೋದಿ ಅವರು ಅಂತೇಳಿ. ಗ್ರೇಟ್ ಫಿನಿಷರ್ ಆಗಿದ್ರೆ ಹಿ ಕುಡ್ ಹ್ಯಾವ್ ಗಾಟ್ 113 104 ಬಂತು ಭಾರತೀಯ ಜನತಾ ಪಾರ್ಟಿಗೆ. ಮಹಾರಾಷ್ಟ್ರದಲ್ಲಿ ದೇ ಕುಡ್ ನಾಟ್ ಗೆಟ್ ಇನ್ ಟು ದ ಮ್ಯಾಂಡೇಟ್. ಓಕೆ, ದೇ ಹ್ಯಾವ್ ಸ್ಟೋಲನ್ ದ ಸರ್ಕಾರ್. ಕರ್ನಾಟಕದಲ್ಲಿ ದೇ ಹ್ಯಾವ್ ಸ್ಟೋಲನ್ ದ ಸರ್ಕಾರ್. ವಾಟ್ ಡಿಡ್ ದೇ ಡೂ? ಇದು ಚಾಣಕ್ಯ ನೀತಿ ಅವರದು. ಆಗ್ಲೇ ನಮ್ಮ ಸ್ನೇಹಿತರಾದಂತ ದೇವರಾಜ್ ಅವರು ಡೆಬಿಟ್ ಕಾರ್ಡ್ಗೆ ನರೇಂದ್ರ ಮೋದಿ ಅವ್ರನ್ನ ಹೋಲಿಸಿದ್ರು. ನಾನು ಹೇಳ್ತೀನಿ ಅವ್ರ ಕ್ರೆಡಿಟ್ ಕಾರ್ಡ್ ಅಂತ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, 56 ಲಕ್ಷ ಕೋಟಿ ಇದ್ದಂತ ಸಾಲ ಕಳೆದ 70 ವರ್ಷಗಳಲ್ಲಿ ಅವರು ಬಂದ ಮೇಲೆ 156 ಲಕ್ಷ ಕೋಟಿ ಸಾಲ ಈ ದೇಶದಲ್ಲಿ ಸಾಲವನ್ನ ಕಂಪ್ಲೀಟ್ ಆಗಿ ಮನ್ನಾ ಮಾಡ್ಬೋದು, ಇದೇನಂತೀರಿ, ಇದು ಮಾಡ್ಬಿಡ್ತೀನಿ, ಚುಪ್ತಾ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಂತ ನರೇಂದ್ರ ಮೋದಿ ಅವರು 2013 56 ಲಕ್ಷ ಕೋಟಿ ಇದ್ದಿದ್ದನ್ನ ಇವತ್ತು 150 ಲಕ್ಷ ಕೋಟಿ ಆಗಿದೆ ಸಾಲ. ಆಲ್ಮೋಸ್ಟ್ ಡಬಲ್ ಬರೀ 9 ವರ್ಷದಲ್ಲಿ, ಓನ್ಲಿ 9 ಇಯರ್ಸ್ ಒಳಗೆ. ಇವತ್ತು ಅವರು ಈಸ್ ಗೋಯಿಂಗ್ ಔಟ್ ಆಫ್ ದಿಸ್ ಇಂಡಿಯಾ ಆಸ್ ಅ ಪ್ರೈಮ್ ಮಿನಿಸ್ಟರ್ ಬೈ ಲಿವಿಂಗ್ ಲಾಟ್ ಆಫ್ ಕ್ರೆಡಿಟ್ ಟು ದಿಸ್ ಕಂಟ್ರಿ. ಕ್ರೆಡಿಟ್ ಅಂದ್ರೆ ಆ ಕ್ರೆಡಿಟ್ ಅಲ್ಲ, ಡೆಟ್ ಬಿಟ್ಟು ಹೋಗ್ತಾ ಇದಾರೆ ಈ ದೇಶಕ್ಕೆ. ಕ್ರೆಡಿಟ್ ಆನ್ ದ ಕಂಟ್ರಿ. ಇವತ್ತು ಏನಾಗಿದೆ ಅಂತಂದ್ರೆ, ಕ್ರೆಡಿಟ್ ಆನ್ ಕಂಟ್ರಿ ಅಂದ್ರೂ ಅದು ತಿರ್ಚು ಬಿಡ್ತಾರೆ ಸರ್ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಮ್ಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಬಿಜೆಪಿ ಐಟಿಸ್ ಅಲ್ಲಿ ಇಂಟೆಲಿಜೆಂಟ್ ನಿಮ್ದು ಬಹಳ ಸ್ಟ್ರಾಂಗ್ ಆಗಿದೆ. ಅಲ್ಲ, ಸೆನ್ಸ್ ಆಫ್ ಹ್ಯೂಮರ್ ಇರಲೇಬೇಕು. ಐ ನೀಡ್ ಟು ಬಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಅಂತಂದ್ರೆ ಯು ವಿಲ್ ಬಿ ಥ್ರೋನ್ ಔಟ್ ಆಫ್ ದ ವರ್ಲ್ಡ್ ಅಷ್ಟೇ. ಇವತ್ತು ನಾನು ಹೇಳುವಂಥದ್ದು, ಇವತ್ತು ನನಗೆ ಅಜಿತ್ ಅವರೇ 40 ನಿಮಿಷಗಳ ಸುದೀರ್ಣ ಭಾಷಣವನ್ನು ಕೇಳಿದೆ ನರೇಂದ್ರ ಮೋದಿ ಅವ್ರದ್ದು. ಇವತ್ತು ನನಗೆ ಹೆಂಗ ಅನಿಸ್ತು ಅಂದ್ರೆ, ನನ್ನ ತಂದೆ ತಾಯಿ ಬಗ್ಗೆ ನರೇಂದ್ರ ಮೋದಿ ಅವರು ಬಂದು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಮ್ಮನ ಬಗ್ಗೆ ಹೇಳಿದ್ರು, ರಾಯಣನ ಬಗ್ಗೆ ಹೇಳಿದ್ರು, ನನ್ನ ತಂದೆ ತಾಯಿಯವರು. ಓಕೆ, ಐ ನೋ ವಾಟ್ ಇಸ್ ವಾಟ್ ಅದ್ರ ಬಗ್ಗೆ ಮಾತಾಡಕ್ ಮೋದಿ ಯಾರು ಅಂತ. ಅಲ್ಲ, ಮೋದಿ ಯಾರು ಅಲ್ಲ, ಮಾತಾಡ್ಲಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಈಸ್, ಇವತ್ತು ಯುವ ಜನತೆಯನ್ನ ಹೋಲಿಸಿ ಅವರು ಮಾತಾಡ್ತಾ ಇದ್ರು. ಅವರು ಈ ದೇಶಕ್ಕೆ ಯುವ ಜನತೆಗೆ ಕೊಟ್ಟಂತ ಕೊಡುಗೆ ಏನಪ್ಪ ಅಲ್ಲಿ ಅನಿಲ್ ಕುಮಾರ್ನ ಉದ್ದೇಶಿಸಿ ಮಾಡಿದ್ದಲ್ಲ ಈ ದೇಶದ ಎಲ್ಲಾ ರಾಜ್ಯಗಳಲ್ಲಿ 8,000 ಜನ ಮಕ್ಕಳು ಬಂದಿದ್ರಲ್ಲಿ. ಆಯ್ತು ಸರ್, ಇರ್ಲಿ, ಹುಬ್ಬಳ್ಳಿಗೆ ಬಂದಿದ್ರು ಸರ್. ನನಗ ಈಗ ನಾನು ಹೇಳ್ತಿರೋದು, ಹುಬ್ಳಿಯಲ್ಲಿ ಹುಟ್ಟಿರೋರಿಗೆ ಕರ್ನಾಟಕದಲ್ಲಿ ಹುಟ್ಟಿರೋರಿಗೆ ಬಹುತೇಕ ಭಾಗದ ಜನರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತಿಲ್ವಾ? ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಗೊತ್ತಿಲ್ವಾ? ಉತ್ತರದುರ್ಗ ಜಾಪ್ಸಿದ್ರೆ ಒಪ್ಕೋತಾ ಒಪ್ಕೊಂತೀನಿ. ಭೀಮಸೇನ್ ಜೋಶಿ ಬಗ್ಗೆ ನಮಗೆ ಗೊತ್ತಿಲ್ವಾ? ಅದೇ ತರ ವಿಶ್ವೇಶ್ವರಯ್ಯ ಬಗ್ಗೆ ನನಗೆ ಗೊತ್ತಿಲ್ವಾ? ಅದೇ ತರ ಹನುಮಂತಪ್ಪನವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಅದೇ ತರ ಸಿದ್ದೇಶ್ವರದ ಬಗ್ಗೆ ನನಗೆ ಗೊತ್ತಿಲ್ವಾ? ಇದನ್ನ ಅಲ್ಲಿಂದ ಬಂದಿಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಎಂಡ್ ಆಫ್ ದಿ ಡೇ ಅಲ್ಲ ಸರ್, ಅಲ್ಲ ವಾಟ್ ಐ ಹರ್ಡ್, ವಾಟ್ ಐ ಹರ್ಡ್ ಅಲ್ಲ ಮಹೇಶ್ ಅವರು, ಮಹೇಶ್ ಅವರು ಸ್ಟ್ರಾಂಗ್ ಆಗಿ ಬಂದು ಅನಿಲ್ ಅವರು ಚೆನ್ನಮ್ಮನ ಬಗ್ಗೆ ನಮಗ್ ಗೊತ್ತು,
ಹನುಮಂತಪ್ಪ ಕೊಪ್ಪದ ಬಗ್ಗೆ ಗೊತ್ತು, ದಿಲ್ಲಿಯಿಂದ ನರೇಂದ್ರ ಮೋದಿ ಬರಬೇಕಾ ಅಂತ ಕೇಳುವುದು, ಬಿಜೆಪಿಯವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಟೀ ಶರ್ಟ್ ಒಳಗಡೆ ವಾರ್ಮರ್ ಹಾಕೊಂಡಿದ್ರು ರಾಹುಲ್ ಗಾಂಧಿ ಅಂತ ಮಾತಾಡಿದಷ್ಟೇ ಸಿನಿಕ. ಸರ್ ಅಜಿತ್, ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಟೆಕ್ಸ್ಟ್ ದಟ್ ಐ ಆಮ್ ಟಾಕಿಂಗ್. ಎರಡು ಕೂಡ ಅಷ್ಟೇ. ಅಲ್ಲ ಎರಡು ಕೂಡ ಅಷ್ಟೇ. ನೋ ನೋ ಅಜಿತ್, ಎರಡು ಕೂಡ ಅಷ್ಟೇ. ನೋ ನೋ ನೋ, ಐ ಟೆಲ್ ಯು ಪ್ಲೀಸ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್. ದಯವಿಟ್ಟು ದಯವಿಟ್ಟು ನಾನು ಮಾತಾಡಿದ ವಿಚಾರವನ್ನ ತಾವು ದೀರ್ಘವಾಗಿ ಆಲೋಚನೆ ಮಾಡಬೇಕು. ಇವತ್ತು 2 ಕೋಟಿ ಉದ್ಯೋಗಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು, ಇದೆ ಯುವ ಜನತೆಗೆ ಇವತ್ತು ಕೊಟ್ಟಿದಾರ? ವಾಟ್ ಈಸ್ ದ ನಂಬರ್ ದಟ್ ಹಿ ಹ್ಯಾಸ್ ಡೆಲಿವರ್ಡ್? ಹಿ ಹ್ಯಾಸ್ ಟು ಟಾಕ್ ದಟ್. ಎಟ್ ಲೀಸ್ಟ್ ನನ್ನ ಯುವ ಜನತೆಗೆ ಮುಂದಿನ ಆಲೋಚನೆಗಳು ಏನು ನಂದು? ಮುಂದೆ ಅವರು ಟೆಕ್ನಾಲಜಿ ರೆವಲ್ಯೂಷನ್ ಅನ್ನೋ ವಿಚಾರವನ್ನ ಮಾತಾಡಿದ್ರು, ಸ್ಪೋರ್ಟ್ಸ್ ಅಲ್ಲಿ ರೆವಲ್ಯೂಷನ್ ಅನ್ನ ಮಾತಾಡಿದ್ರು, ಸ್ಪೇಸ್ ಅಲ್ಲಿ ಇವತ್ತು ಹೋಗ್ತಾ ಇದಾರೆ, ಯುದ್ಧಕ್ಕೆ ಹೋಗ್ತಾ ಇದಾರೆ ಅಂತ ಮಾತಾಡಿದ್ರು. ಯುದ್ಧಕ್ಕೆ ಇವತ್ತೇ ಹೋಗಿದಾರ? ಸ್ಪೇಸ್ ಇವತ್ತೇ ಹೋಗಿದಾರೆ ಹೆಣ್ಮಕ್ಳು? ಯು ಟೆಲ್ ಮಿ, ವೆನ್ ಇಸ್ ದ ಒಂದು ಸಾರಿ, ವೆನ್ ಇಸ್ ದ ಫಸ್ಟ್ ಲೇಡಿ ಗಾನ್ ಟು ದ ಸ್ಪೇಸ್? When is the first lady gone to the space? What is he talking? There is no relation. He is just coming and addressing the rally for the sake of... Please, artha maadkoli. He is just trying and addressing the rally anadu bitre. There is no content. Avrige Karnataka-dalli 40% sarkarad bagge ಒಂದು ಇಲ್ಲಿಂದ ಒಂದು ಡೆಲಿಗೇಷನ್ ಒಂದು ಲೆಟರ್ ಬರೆದ್ರು ಸಹ ಅವರಿಗೆ ಶೌಚನೇ ಇಲ್ಲ ಅದಕ್ಕೆ ರಿಪ್ಲೈ ಮಾಡುವಂಥದ್ದು. 40% ಕಮಿಷನ್ ನಾವು ಬರೆದಿರೋ ಲೆಟರ್ ಅಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬರೆದಿರೋಂಥ ಲೆಟರ್ಗಳಿಗೆ ಈ ದೇಶದ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿಗೆ ಲೆಟರ್ಗೆ ರಿಪ್ಲೈ ಮಾಡಲಿಲ್ಲ ಅವರು. ಟುಡೇ ಈ ಸ್ಟಾಕಿಂಗ್ ಅಬೌಟ್ ಕರಪ್ಷನ್, ಟುಡೇ ಈ ಸ್ಟಾಕಿಂಗ್ ಅಬೌಟ್ ರೆವಲ್ಯೂಷನ್. ವೇರ್ ಇಸ್ ದ ರೆವಲ್ಯೂಷನ್? ಡಿಜಿಟಲ್ ಪೇಮೆಂಟ್ ಜಾಸ್ತಿ, ಕರ್ನಾಟಕದಲ್ಲಿ ನೆಗೆಟಿವ್ ಸಿಂಡ್ರೋಮ್ ಇದೆ ಕಾಂಗ್ರೆಸ್. ನೆಗೆಟಿವ್ ಸಿಂಡ್ರೋಮ್ ಇರೋದು ನರೇಂದ್ರ ಮೋದಿ ಅವರಿಗೆ. ರಾತ್ರಿ ಕೂತ್ಕೊಂಡ್ರು ನಾಳೆ ಬೆಳಗ್ಗೆ ಆಲೋಚನೆ ಮಾಡ್ತಿರುವಂತದ್ದು ಯಾವ ರ್ಯಾಲಿ ಕೊಡ್ಬೇಕು ಅಂತ. For your kindest information, I want you to give you some number. The number of rallies that Narendra Modi has done in this country after he became the Prime Minister. Number of rallies. You know number of rallies? Number of rallies. Sir, one minute, Nice. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.